ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಮಿತ್ ಶಾ ಬಿಜೆಪಿ ಪಾರ್ಟಿಯ ಎಂಎಲ್ಎಗಳು ಮಾಜಿ ಮಂತ್ರಿಗಳೆಲ್ಲ ಏತಕ್ಕೆ ಜೈಲಿಗೆ ಹೋಗಿದ್ರು ಅವರು ಯಾವ ವಚನ ಓದಲು ಹೋಗಿದ್ರು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಅವರು ತಿಹಾರ್ ಜೈಲಿಗೆ ಪುಸ್ತಕ ಓದಲು ಹೋಗಿದ್ರ ಎಂಬ ಕಟೀಲ್ ಹೇಳಿಕೆಗೆ ಅರಕಲಗೂಡು ಪಟ್ಟಣದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಯಡಿಯೂರಪ್ಪ ಅಮಿತ್ ಶಾ ಬಿಜೆಪಿ ಪಾರ್ಟಿಯ ಎಂಎಲ್ಎಗಳು ಹಾಗೂ ಮಾಜಿ ಮಂತ್ರಿಗಳೆಲ್ಲ ಜೈಲಿಗೆ ಹೋಗಿದ್ರಲ್ಲ ಅವರೇನು ಬಸವಣ್ಣನ ವಚನ ಓದಲು ಹೋಗಿದ್ರ ಜ್ಞಾನ ಕಲಿಯಲು ಹೋಗಿದ್ರಾ ಅವರ ನಾನು ಯಾವುದೇ ಆರೋಪಗಳನ್ನ ಹೊತ್ತುಕೊಂಡು ಹೋಗಿಲ್ಲ ರಾಜಕೀಯ ಷಡ್ಯಂತ್ರದ ಮೇಲೆ ನಮ್ಮನ್ನ ಕಳುಹಿಸಿಕೊಟ್ಟಿದ್ರು ಎಂದು ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ ಪಿಎಸ್ಐ ಹಗರಣದ ಕಿಂಗ್ ಪಿನ್ ಇದ್ದಾರೆ ಎಂದು ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆ ವಿಚಾರವಾಗಿ ಮಾತನಾಡುತ್ತಾ ಕುಮಾರಸ್ವಾಮಿ ಹೇಳಿರುವುದರಲ್ಲಿ ಸತ್ಯ ಕಾಣುತ್ತಿದೆ ಪಿಎಸ್ಐ ಹಗರಣದಲ್ಲಿ ಕಿಂಗ್ ಪಿನ್ ಇರುವುದು ಸತ್ಯಾನೇ ಬರೀ ಆಫೀಸರ್ ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನ ಬಂಧಿಸುತ್ತಿದ್ದಾರೆ ಅಂಗಡಿ ಓಪನ್ ಮಾಡಿದವರಲ್ಲ ಆ ಅಂಗಡಿಯಲ್ಲಿ ಏನಾದರೂ ಸಾಮಾನು ಖರೀದಿ ಮಾಡಲು ಹೋಗಿರುವ ಹುಡುಗರುಗಳನ್ನ ಬಂಧಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ರು ನಾನು ಸೂಕ್ಷ್ಮವಾಗಿ ಗಮನಿಸುತ್ತೆ ೇನೆ ನನಗೆ ಬಂದಿರುವ ಮಾಹಿತಿ ಪ್ರಕಾರ ಕೆಲವು ಮಂತ್ರಿಗಳ ಕೈವಾಡ ಇದೆ ಮಂತ್ರಿಗಳ ರಕ್ಷಣೆ ಇಲ್ಲದೆ ಮಂತ್ರಿಗಳ ಮಾರ್ಗದರ್ಶನ ಇಲ್ಲದೆ ಈ ಹಗರಣ ಹೊರಬರಲು ಸಾಧ್ಯವಿಲ್ಲ ಹೋಮ್ ಮಿನಿಸ್ಟರ್ ಕೂಡ ಕೆಲವರನ್ನ ಬಿಡಿಸಿದ್ದಾರೆ ಅಶ್ವಥ್ ನಾರಾಯಣ ಫೋನ್ ಮಾಡಿ ಹೇಳಿ ಕೆಲವರನ್ನ ಬಿಡಿಸಿದ್ದಾರೆ ನಾವು ಅಶ್ವತ್ಥ ನಾರಾಯಣ ನೆಂಟರ್ಗಳು ಅಂತ ಕೆಲವರು ಹೇಳಿಕೊಂಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೆಲವರಿದ್ದಾರೆ ಆ ಹೆಸರುಗಳೆಲ್ಲ ಈಚೆ ಬರುತ್ತವೆ ಆರೋಪಿಗಳನ್ನ ಬಿಡಿಸಿದ ತಕ್ಷಣ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಲಾಗಿದೆ ಅವರ ರಿಪೋರ್ಟ್ ಕೊಟ್ಟಿದ್ದಕ್ಕೆ ಇವೆಲ್ಲ ಹೆಚ್ಚು ಕಮ್ಮಿ ಆಗಿದೆ ಅಂತ ನನಗೆ ಮಾಹಿತಿ ಇದೆ ತನಿಖೆ ಬಗ್ಗೆ ಬೊಮ್ಮಾಯಿ ಅವರು ಸತ್ಯಾಂಶ ಹೇಳಬೇಕು ಮುಚ್ಚಿಡಬಾರದು ಎಂದರು ಪಿಎಸ್ಐ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಎಂಬುದನ್ನ ಸಿಒಡಿ ಬಯಲು ಮಾಡಲು ಬಿಡಬೇಕು ಸಿಒಡಿ ಮುಕ್ತವಾಗಿ ತನಿಖೆ ಮಾಡಬೇಕು ಸರ್ಕಾರದ ಇದರಲ್ಲಿ ಹಸ್ತಕ್ಷೇಪ ಮಾಡಬಾರದು ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದು ತನಿಖೆ ತನಿಖೆಯಾಗಬೇಕೆಂದು ಆಗ್ರಹಿಸಿದರು ಪಿಎಸ್ಐ ಹಗರಣದಲ್ಲಿ ಸಚಿವ ಅಶ್ವಥ್ ನಾರಾಯಣ ಸಹೋದರ ಭಾಗಿಯಾಗಿರುವ ವಿಚಾರವಾಗಿ ಮಾತನಾಡಿದ ಅವರು ಅಶ್ವಥ್ ನಾರಾಯಣ ಅವರನ್ನ ಸರ್ಕಾರದ ಎಲ್ಲಾ ಸಚಿವರು ವಹಿಸಿಕೊಳ್ಳಬೇಕು ವಹಿಸಿಕೊಳ್ಳದಿದ್ದರೆ ಆಗುತ್ತಾ ಅವರ ಮೇಲೆಯೂ ಎಲ್ಲ ಆರೋಪಗಳು ಬರುತ್ತವೆ ಅಂತ ಮುಚ್ಚಿಕೊಳ್ಳುತ್ತಿದ್ದಾರೆ ಯಾರಾದರೂ ಲಂಚ ಪಡೆದವನು ನಾನು ಪಡೆದಿದ್ದೇನೆ ಅಂತ ಹೇಳಿ ಹೇಳ್ತಾನ ಲಂಚ ಕೊಟ್ಟವನು ಲಂಚ ಕೊಟ್ಟಿದ್ದೇನೆ ಅಂತ ಹೇಳ್ತಾನ ಜೈಲಿಗೆ ಹಾಕಿರುವ ಹುಡುಗರನ್ನ ಕೇಳಿ ನಿಮಗೆ ಗೊತ್ತಾಗುತ್ತದೆ ಎಂದು ಕಿಡಿಕಾರಿದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ